ತಮಿಳುನಾಡಿನಲ್ಲಿ ಶಶಿಕಲಾ ನಟರಾಜನ್ ಯುಗಾರಂಭ ಆಗಿದೆ ಅಮ್ಮ ಜಯಲಲಿತಾ ಬಳಿಕ ಡಿಎಂಕೆ ಪಕ್ಷದ ಚುಕ್ಕಾಣಿ ಅಧಿಕೃತವಾಗಿ ಚಿನ್ನಮ್ಮ ಶಶಿಕಲಾ ಅವರ ಕೈಗೆ ಸಿಕ್ಕಿದೆ ಇವತ್ತು ಚೆನ್ನೈನಲ್ಲಿ ಶಶಿಕಲಾ ಅಧಿಕೃತವಾಗಿ ಪಕ್ಷದ ಚುಕ್ಕಾಣಿಯನ್ನು ವಹಿಸಿಕೊಂಡ್ರು ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕಾರ ಸ್ವೀಕರಿಸುವುದಕ್ಕೂ ಮೊದಲು ಶಶಿಕಲಾ ಪಕ್ಷದ ಸಂಸ್ಥಾಪಕ ಎಂಜಿಆರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು ಪಕ್ಷದ ಕಚೇರಿಯಲ್ಲಿ ಜಯಲಲಿತಾ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದರು ಪಕ್ಷದ ಕಚೇರಿ ಬಳಿಕ ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಅಭಿಮಾನಿಗಳು ಪುರುಚಿ ತಲೈವಿ ಅಂತ ಜಯ ಘೋಷವನ್ನು ಮೊಳಗಿಸಿದರು ಗದ್ದುಗೆ ವಹಿಸಿಕೊಂಡ ಬಳಿಕ ಮಾತನಾಡಿದ ಶಶಿಕಲಾ ಜಯಲಲಿತಾ ಅವರನ್ನು ನೆನೆದು ಕಣ್ಣೀರು ಸೋರಿಸಿದರು ಜಯಲಲಿತಾ ಅವರೊಂದಿಗಿನ ತಮ್ಮ ಮೂವತ್ತು ವರ್ಷಗಳ ಒಡನಾಟವನ್ನು ನೆನೆದು ಗದ್ಗದಿತರಾದರು ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಅಭಿಮಾನಿಗಳಿಗೆ ಧನ್ಯವಾದ ಸಲ್ಲಿಸಿದ ಚಿನ್ನಮ್ಮ ಅಣ್ಣಾ ಡಿ ಎಂಕೆ ನೂರು ವರ್ಷ ಅಧಿಕಾರ ನಡೆಸಲಿ ಅಂತ ಹಾರೈಸಿದರು ಎಸ್ ಅಣ್ಣಾ ಡಿಎಂಕೆ ಪಕ್ಷದ ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಚಿನ್ನಮ್ಮ ಶಶಿಕಲಾ ನಟರಾಜನ್ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಇದ್ರೂ ಕೂಡ ಪಕ್ಷದ ಸಂಪೂರ್ಣ ಅಧಿಕಾರ ಪ್ರಧಾನ ಕಾರ್ಯದರ್ಶಿ ಕೈಯಲ್ಲಿ ಇರುತ್ತೆ ಮುಖ್ಯಮಂತ್ರಿ ಜಯಲಲಿತಾ ಮುಖ್ಯಮಂತ್ರಿ ಆಗಿದ್ದಾಗ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಅವರು ತಮ್ಮ ಬಳಿನ ಇಟ್ಕೊಂಡಿದ್ದರು ಆದರೆ ಇದೀಗ ಬದಲಾದಂತಹ ಸನ್ನಿವೇಶದಲ್ಲಿ ದಿವಂಗತರಾಗಿರುವಂತಹ ಜಯಲಲಿತಾ ಹಾಗಾಗಿ ಆ ಜಾಗಕ್ಕೆ ಅವತ್ತೇ ಪನ್ನೀರ್ ಸೆಲ್ವಂ ಅವರನ್ನ ತಂದು ಮುಖ್ಯಮಂತ್ರಿಯನ್ನಾಗಿ ಮಾಡಲಾಗಿತ್ತು ಆದರೆ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಶಶಿಕಲಾ ನಟರಾಜನ್ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಒಂದು ಬಣ ಸಂಪೂರ್ಣವಾಗಿ ಜಯಲಲಿತಾ ಶಶಿಕಲಾ ಅವರ ಸಪೋರ್ಟಿಗೆ ನಿಂತಿತ್ತು ಆದರೆ ಕೆಲವೊಂದು ಕಡೆ ಆಕ್ಷೇಪಗಳು ಕೂಡ ಕೇಳಿ ಬಂದಿತ್ತು ಆದರೆ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಸಹಸ್ರಾರು ಸಂಖ್ಯೆಯಲ್ಲಿ ನೆರೆದಿದ್ದಂತಹ ಜನ ಪುರುಚ್ ತಲೈವಿ ಅಂತ ಜಯ ಘೋಷವನ್ನ ಕೂಗಿದ್ದಾರೆ ಅಂದ್ರೆ ಜಯಲಲಿತಾ ಅವರಿಗೆ ಕೊಟ್ಟಿರುವಂತಹ ಸ್ಥಾನಮಾನವನ್ನ ನಿಮ್ಮಲ್ಲಿ ನಿಮ್ಗೂ ಕೊಡ್ತಾ ಇದ್ದೀವಿ ಅವರನ್ನ ನಿಮ್ಮಲ್ಲಿ ನಾವು ಕಾಣ್ತಾ ಇದ್ದೀವಿ ಅನ್ನುವಂತಹ ಒಂದು ಅರ್ಥ ಆ ಪಕ್ಷದ ಕಚೇರಿಯ ಮುಂಭಾಗದಲ್ಲಿ ಮನೆ ಮಾಡಿತ್ತು ನವೆಂಬರ್ ಎಂಟನೆಯ ತಾರೀಕು ಅತ್ಯಂತ ಗಂಭೀರವಾಗಿದ್ದಂತಹ ದಿನ ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಮುಂದೆ ಒಂದು ವಾಗ್ದಾನ ಕೊಟ್ಟರು ಐನೂರು ಮತ್ತು ಸಾವಿರ ರೂಪಾಯಿ ಮುಖಬೆಲೆಯ ನೋಟ ಕುನಿಯ ಕೈ ಸಮೃದ್ಧ ದೇಶ ಪಡೆೆ ಲಿಖೆ ಫಾರವರ್ಡ್ ಕಂಟ್ರೀಜ ಹಿಂದೂಸ್ತಾನ ಹಿಂದೂಸ್ತಾನೆ